ಬಿಜೆಪಿಯಲ್ಲಿ ದಮ್ಮು ತಾಕತ್ತು ಬಹಳಷ್ಟು ಜನ ಪ್ರಶ್ನೆ ಮಾಡ್ತಿದ್ರು, ದಮ್ ಇಲ್ವಾ ತಾಕತ್ತಿಲ್ವಾ ಅಂತ. ಆದರೆ ಬಿಜೆಪಿ ಅವರಿಗೆ ದಮ್ಮು ತಾಕತ್ತು ಎರಡು ಇದ್ದಂಗೆ ಕಾಣ್ತಾ ಇಲ್ಲ. ಯಾಕೆಂದರೆ ಬಿಜೆಪಿ ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್, ಯಲ್ಲಾಪುರದ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಬಹಿರಂಗವಾಗಿ ಬಿಜೆಪಿಗೆ ಲೆಫ್ಟ್ ರೈಟ್ ತಗೋತಾವ್ರೆ. ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಬೆಳಗ್ಗೆ ಇದ್ದರೆ ಹೋಗಿ ಬರ್ತಾವ್ರೆ, ಬಿಜೆಪಿಗೆ ವಾಮಗೋಚರವಾಗಿ ಮಾತಾಡ್ತಾವ್ರೆ. ಆದರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಏನೂ ಮಾಡ್ತಾ ಇಲ್ಲ, ಕೇಂದ್ರದವರು ಏನೂ ಮಾಡ್ತಿಲ್ಲ. ಕ್ರಾಸ್ ವೋಟಿಂಗ್ ಮಾಡಿದ್ರು ಕೂಡ ಕಾಲರ್ ಎತ್ಕೊಂಡು ಎಸ್ ಟಿ ಸೋಮಶೇಖರ್ ಓಡಾಡ್ತಾವ್ರೆ. ಯಾಕೆಂದರೆ ಇಷ್ಟೊಂದು ವೀಕ್ ಆಗೋಯ್ತಾ ಬಿಜೆಪಿ? ಐ ತಿಂಕ್ ಉತ್ತರಾಖಂಡ ಹಿಮಾಚಲ ಪ್ರದೇಶದಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದಂಥ ಕಾಂಗ್ರೆಸ್ನವರೆಲ್ಲರನ್ನು ಅನರ್ಹ ಮಾಡಿ ಬಿಸಾಕಿದ್ರು. ಚುನಾವಣೆ ಘೋಷಣೆ ಆಗಿದೆ ಅಲ್ಲಿ. ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕ್ರಾಸ್ ವೋಟಿಂಗ್ ಮಾಡಿದಂಥ ಬಿಜೆಪಿ ಎಂ ಎಲ್ ಎ ಬಗ್ಗೆ ಏನೂ ಮಾಡೋಕ್ಕಾಗ್ತಿಲ್ಲ. ಅಷ್ಟೊಂದು ವೀಕ ನರೇಂದ್ರ ಮೋದಿ, ಅಷ್ಟೊಂದು ವೀಕ ಅಮಿತ್ ಶಾ, ಎಸ್ ಟಿ ಸೋಮಶೇಖರ್ ಅಷ್ಟೊಂದು ಸ್ಟ್ರಾಂಗ ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಇವೆಲ್ಲ ನೋಡಿದಾಗ ಬಿಜೆಪಿ ಎಂ ಎಲ್ ಎ ಕಾಂಗ್ರೆಸ್ ಕೋಟಾಕ್ಕೂ ಸಹ ಬೆಳಗ್ಗೆ ಎದ್ದು ಮಂಗಳಾರತಿ ಮಾಡ್ತಿದ್ರು ಬಿಜೆಪಿಗೆ, ಆ್ಯಕ್ಷನ್ ತಗೊಳಕ್ಕಾಗ್ತಿಲ್ಲ ಬಿಜೆಪಿ ಅವ್ರಿಗೆ ಅಂದರೆ ದಮ್ಮು ಇಲ್ಲ ತಾಕತ್ತು ಇಲ್ಲ ಅನ್ನೋದು ಹೆಚ್ಚು ಕಮ್ಮಿ ಕಾಣುತ್ತೆ. ಪಕ್ಷ ಅಯ್ಯೋ ಎಸ್ ಟಿ ಸೋಮಶೇಖರ್ ಹೋಗ್ಬಿಟ್ರೆ ಅಯ್ಯೋ ಬೆಳಗ್ಗೆ ಎದ್ರೆ ಡಿ ಕೆ ಶಿವಕುಮಾರ್ ಮನೇಲೇ ಇರ್ತಾರೆ, ಇನ್ನು ಶೋಭಾ ಕರಂದ್ಲಾಜಿ ಅವ್ರಿಗೆಲ್ಲ ಓಟಾಕ್ಸ್ತಾರೆ ಅವರು. ಇಂಥ ಸನ್ನಿವೇಶದಲ್ಲೂ ಆ್ಯಕ್ಷನ್ ತಗೊಳ್ಳದ ಬಿಜೆಪಿ ಬಗ್ಗೆ ಕಾರ್ಯಕರ್ತರಲ್ಲಿ ಒಂದು ರೀತಿ ಕೊತ ಕುದೀತಾ ಇದೆ. ಎಸ್ ಟಿ ಸೋಮಶೇಖರ್ ಹೇಳಿಕೆಗಳು ಮತ್ತು ನಡವಳಿಕೆಗಳು ಕಾಂಗ್ರೆಸ್ ಕೋಟ ಹಾಕ್ಬಿಟ್ಟು ಈಗಲೂ ಡಿ ಕೆ ಶಿವಕುಮಾರ್ ಭೇಟಿ ಮಾಡ್ಕೊಂಡು ನಿಂತಿರ್ತಕ್ಕಂಥ ಬಿಜೆಪಿಗೆ ಬೈಯುವಂಥ ಶಾಸಕನ ಆ್ಯಕ್ಷನ್ ತಗೊಳಕ್ಕಾಗ್ತಿಲ್ವಲ್ಲ, ನಮ್ಮ ನಾಯಕರಿಗೆ ದಮ್ ಇಲ್ಲ, ನಮ್ಮ ನಾಯಕರಿಗೆ ತಾಕತ್ತಿಲ್ಲ ಅಂತ ಬಿಜೆಪಿ ಕಾರ್ಯಕರ್ತರು ಮಾತನಾಡ್ತಿದ್ದಾರೆ. ಎಸ್ ವೀಕ್ಷಕರು, ನಿಮ್ಮ ಪ್ರಕಾರ ಬಿಜೆಪಿ ಶಾಸಕರಾಗಿದ್ದರು, ಕಾಂಗ್ರೆಸ್ಗೆ ಕ್ರಾಸ್ ವೋಟ್ ಮಾಡಿದಂಥ ಎಸ್ ಟಿ ಸೋಮಶೇಖರ್ ಬೆಳಗ್ಗೆ ಎದ್ದು ಬಿಜೆಪಿ ವಿರುದ್ಧ ಮಾತನಾಡ್ತಿದ್ರು, ಆ್ಯಕ್ಷನ್ ತೆಗೆದುಕೊಳ್ಳದ ಬಿಜೆಪಿ ನಾಯಕರಿಗೆ ದಮ್ಮಿಲ್ವ ತಾಕತ್ತಿಲ್ವ, ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.